ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೆ. ಮಧ್ಯಂತರ ಪರಿಹಾರ ಕೊಡಬೇಕು ಅಂಥೇಳಿ, ಬೆಳೆ ವಿಮೆ ಮಧ್ಯಂತರ ಪರಿಹಾರ ಕೊಡಬೇಕು ಅಂಥೇಳಿ. ಬೆಳೆ ವಿಮೆಯಲ್ಲೂ ದೋಷ ಇದೆ ನೋಡಿ. ಮಧ್ಯಂತರ ಪರಿಹಾರ ಬಿತ್ತನೆ ಮಾಡದೆ ಹೋದರೆ 25% ಪರಿಹಾರ ಇದೆ, ಆದರೆ ಹೋಬಳಿ ಮಟ್ಟದಲ್ಲಿ 75% ಬಿತ್ತನೆ ಆಗದೆ ಹೋದರೆ ಪರಿಹಾರ ಕೊಡಬೇಕು ಅಂತ ಬೆಳೆ ವಿಮೆ ಕಂಡೀಷನ್ ಇದೆ. ನಾನು ಅದನ್ನೇ ತಮಗೆ ಪದೇ ಪದೇ ಹಿಂದೆ ಹೇಳ್ತಾ ಇದ್ದೆ ಬೆಳೆ ವಿಮೆ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡಿದಾಗ. ಆದ್ರೂ ಕೆಲವು ತಾಲೂಕುಗಳಲ್ಲಿ 75% ಇಡೀ ತಾಲೂಕೇ ಬಿತ್ತನೆ ಆಗಿಲ್ಲ, ಅದಕ್ಕೆ ತತ್ಕ್ಷಣ ಮಧ್ಯಂತರ ಪರಿಹಾರ ಕೊಡ್ತಕ್ಕಂಥದ್ದಾಗಬೇಕು. ಆಮೇಲೆ ಬಿತ್ತನೆ ಮಾಡಿ ಮೊಳಕೆ ಅಂತಲ್ಲೇ ಬೆಳೆ ನಾಶ ಆದರೆ ಸಮೀಕ್ಷೆ ಮಾಡಿ ಮಧ್ಯಂತರ ಪರಿಹಾರ 50% ಕೊಡೋಕ್ಕೆ ಅವಕಾಶ ಇದೆ, ಅದನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ನೀರಿನ ಸಮಸ್ಯೆ ಆಗಿದೆ, ಎಲ್ಲೆಲ್ಲಿ ಸರ್ಕಾರನೂ ಕೂಡ ಹೇಳಿದ್ದಾರೆ, ನಾವು ಬಾಡಿಗೆ ಆಧಾರದ ಮೇಲೆ ಪಂಪ್ ಸೆಟ್ನ ತಗೊಂಡಿದ್ದೀವಿ, ಮತ್ತು ಆಮೇಲೆ ಟ್ಯಾಂಕರ್ ಮುಖಾಂತರ ನೀರು ಕೊಡ್ತಾ ಇದ್ದೀವಿ ಅಂಥೇಳಿ. ಇನ್ನೂ ಈಗಲೇ ಪರಿಸ್ಥಿತಿ ಆಗಿದೆ, ಮುಂದೆ ಭಾಳ ಇನ್ನೂ ಭೀಕರವಾದಂಥ ಪರಿಸ್ಥಿತಿ ಬರುತ್ತೆ. ಆ ಇದರಲ್ಲಿ ಅವರು ಸನ್ನದ್ಧರಾಗಬೇಕು, ಸಮರೋಪಾದಿಯಲ್ಲಿ ಕಾರ್ಯನಿರ್ವಹಿಸ್ಬೇಕು ಅಂಥೇಳಿ ತಮ್ಮ ಮೂಲಕ ಒತ್ತಡ ಆಗ್ತಾ ಇದೆ. ಆದರೆ ಅವ್ರಿಗೇನಾಗಿದೆ ಅಂದರೆ ರಾಜ್ಯ ಸರ್ಕಾರದವರಿಗೆ ಈ ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡೋದ್ರಲ್ಲೇ ಮಗ್ನರಾಗಿ ಹೋಗ್ಬಿಟ್ಟಿದ್ದಾರೆ, ಅದಕ್ಕೆ ಹಣ ಹಂಚೋದ್ರಲ್ಲೇ ಮಗ್ನರಾಗಿದ್ದಾರೆ. ಈ ಬರಗಾಲದ ಯೋಜನೆಗೆ, ಬರಗಾಲದ ಪರಿಹಾರಕ್ಕೆ ಮತ್ತು ಜನರ ಸಮಸ್ಯೆಗೆ ಅವರು ಹಣ ಹೊಂದಿಸೋದ್ರ ಬಗ್ಗೆ ತೀವ್ರವಾಗಿ ಆಲೋಚನೆ ಮಾಡ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಅವರೇನಾದರೂ ಗ್ಯಾರಂಟಿ ಯೋಜನೆಗಳನ್ನು ತೇಲಾಡ್ತಾ ಇದ್ದರೆ ನಾವು ಕೊಟ್ಟಿದ್ದೀವಿ ಅಂಥೇಳಿ ನಿಜವಾಗ್ಲೂ ಕೂಡ ಭ್ರಮನಿರಸ ಆಗುತ್ತೆ, ಅವರಿಗೆ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಪೆಟ್ಟಾಗುತ್ತೆ, ರೈತರನ್ನು ಕಡೆಗಾಣಿಸಬಾರ್ದು ಅಂಥೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೆ ಮಧ್ಯಂತರ ಪರಿಹಾರ ಕೊಡಬೇಕು ಅಂಥೇಳಿ, ಬೆಳೆ ವಿಮೆ ಮಧ್ಯಂತರ ಪರಿಹಾರ ಕೊಡಬೇಕು ಅಂಥೇಳಿ. ಬೆಳೆ ವಿಮೆಯಲ್ಲೂ ದೋಷ ಇದೆ ನೋಡಿ, ಮಧ್ಯಂತರ ಪರಿಹಾರ ಬಿತ್ತನೆ ಮಾಡದೆ ಹೋದರೆ 25% ಪರಿಹಾರ ಇದೆ, ಆದರೆ ಹೋಬಳಿ ಮಟ್ಟದಲ್ಲಿ 75% ಬಿತ್ತನೆ ಆಗದೆ ಹೋದರೆ ಪರಿಹಾರ ಕೊಡಬೇಕು ಅಂತ ಬೆಳೆ ವಿಮೆ ಕಂಡೀಷನ್ ಇದೆ. ನಾನು ಅದನ್ನೇ ತಮಗೆ ಪದೇ ಪದೇ ಹಿಂದೆ ಹೇಳ್ತಾ ಇದ್ದೆ ಬೆಳೆ ವಿಮೆ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡಿದಾಗ. ಆದ್ರೂ ಕೆಲವು ತಾಲೂಕುಗಳಲ್ಲಿ 75% ಇಡೀ ತಾಲೂಕೇ ಬಿತ್ತನೆ ಆಗಿಲ್ಲ, ಅದಕ್ಕೆ ತತ್ಕ್ಷಣ ಮಧ್ಯಂತರ ಪರಿಹಾರ ಕೊಡ್ತಕ್ಕಂಥದ್ದಾಗಬೇಕು. ಆಮೇಲೆ ಬಿತ್ತನೆ ಮಾಡಿ ಮೊಳಕೆ ಅಂತಲ್ಲೇ ಬೆಳೆ ನಾಶ ಆದರೆ ಸಮೀಕ್ಷೆ ಮಾಡಿ ಮಧ್ಯಂತರ ಪರಿಹಾರ 50% ಕೊಡೋಕ್ಕೆ ಅವಕಾಶ ಇದೆ, ಅದನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ನೀರಿನ ಸಮಸ್ಯೆ ಆಗಿದೆ, ಎಲ್ಲೆಲ್ಲಿ ಸರ್ಕಾರನೂ ಕೂಡ ಹೇಳಿದ್ದಾರೆ, ನಾವು ಬಾಡಿಗೆ ಆಧಾರದ ಮೇಲೆ ಪಂಪ್ ಸೆಟ್ನ ತಗೊಂಡಿದ್ದೀವಿ, ಮತ್ತು ಆಮೇಲೆ ಟ್ಯಾಂಕರ್ ಮುಖಾಂತರ ನೀರು ಕೊಡ್ತಾ ಇದ್ದೀವಿ ಅಂಥೇಳಿ. ಇನ್ನೂ ಈಗಲೇ ಪರಿಸ್ಥಿತಿ ಆಗಿದೆ, ಮುಂದೆ ಭಾಳ ಇನ್ನೂ ಭೀಕರವಾದಂಥ ಪರಿಸ್ಥಿತಿ ಬರುತ್ತೆ. ಆ ಇದರಲ್ಲಿ ಅವರು ಸನ್ನದ್ಧರಾಗಬೇಕು, ಸಮರೋಪಾದಿಯಲ್ಲಿ ಕಾರ್ಯನಿರ್ವಹಿಸ್ಬೇಕು ಅಂಥೇಳಿ ತಮ್ಮ ಮೂಲಕ ಒತ್ತಡ ಆಗ್ತಾ ಇದೆ. ಆದರೆ ಅವ್ರಿಗೇನಾಗಿದೆ ಅಂದರೆ ರಾಜ್ಯ ಸರ್ಕಾರದವರಿಗೆ ಈ ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡೋದ್ರಲ್ಲೇ ಮಗ್ನರಾಗಿ ಹೋಗ್ಬಿಟ್ಟಿದ್ದಾರೆ, ಅದಕ್ಕೆ ಹಣ ಹಂಚೋದ್ರಲ್ಲೇ ಮಗ್ನರಾಗಿದ್ದಾರೆ. ಈ ಬರಗಾಲದ ಯೋಜನೆಗೆ, ಬರಗಾಲದ ಪರಿಹಾರಕ್ಕೆ ಮತ್ತು ಜನರ ಸಮಸ್ಯೆಗೆ ಅವರು ಹಣ ಹೊಂದಿಸೋದ್ರ ಬಗ್ಗೆ ತೀವ್ರವಾಗಿ ಆಲೋಚನೆ ಮಾಡ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಅವರೇನಾದರೂ ಗ್ಯಾರಂಟಿ ಯೋಜನೆಗಳನ್ನು ತೇಲಾಡ್ತಾ ಇದ್ದರೆ ನಾವು ಕೊಟ್ಟಿದ್ದೀವಿ ಅಂಥೇಳಿ ನಿಜವಾಗ್ಲೂ ಕೂಡ ಭ್ರಮನಿರಸ ಆಗುತ್ತೆ, ಅವರಿಗೆ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಪೆಟ್ಟಾಗುತ್ತೆ, ರೈತರನ್ನು ಕಡೆಗಾಣಿಸಬಾರ್ದು ಅಂಥೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ.